ಕರಾಟೇಕಿಂಗ್ ಶಂಕರ್ನಾಗ್ ಅವರು ನಟಿಸಿ ನಿರ್ದೇಶಿಸಿದ್ದ ಗೀತಾ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡಿತ್ತು ಗೀತಾ ಸಿನಿಮಾ ಅಂದಿನ ಕಾಲಕ್ಕೆ ತುಂಬ ಯಶಸ್ಸು ಗಳಿಸಿತ್ತು ಶಂಕರ್ನಾಗ್ ಹಾಗೂ ನಾಯಕಿ ಪದ್ಮಾವತಿ ರಾವ್ ಅವರ ಮನೋಜ್ಞ ಅಭಿನಯಕ್ಕೆ ಅಂದಿನ ಪ್ರೇಕ್ಷಕರು ಫುಲ್ ಮಾರ್ಕ್ಸ್ ನೀಡಿದ್ದರು ಇನ್ನು ಈ ಚಿತ್ರದ ಮತ್ತೊಂದು ಪ್ಲಸ್ ಪಾಯಿಂಟ್ ಎಂದರೆ ಆ ಚಿತ್ರದ ಹಾಡುಗಳು ಇನ್ನು ಈ ಚಿತ್ರದಲ್ಲಿ ಶಂಕರ್ನಾಗ್ ಹಾಗೂ ಪದ್ಮಾವತಿ ರಾವ್ ಅವರ ಕೆಮಿಸ್ಟ್ರಿ ಸಖತ್ ವರ್ಕೌಟ್ ಆಗಿತ್ತು ಇನ್ನು ಈ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದು ನಟಿ ಮತ್ತಾರು ಅಲ್ಲ ಶಂಕರ್ನಾಗ ಅವರ ಪತ್ನಿ ಅರುಂಧತಿ ನಾಗವರ ಅವರ ಸ್ವಂತ ತಂಗಿ ಹೌದು ಪದ್ಮಾವತಿ ರಾವ್ ಅವರು ಅರುಂಧತಿ ನಾಗವರ ಅವರ ಸ್ವಂತ ತಂಗಿ ಇನ್ನು ಪದ್ಮಾವತಿ ರಾವ್ ಅವರಿಗೆ ಅಕ್ಷತಾರಾವ್ ಎಂಬ ಮತ್ತೊಂದು ಹೆಸರು ಸಹ ಇದೆ ಪದ್ಮಾವತಿ ರಾವ್ ಅವರು ಕನ್ನಡದಲ್ಲಿ ಒಂದಾನೊಂದು ಕಾಲದಲ್ಲಿ ಹಾಗೂ ಗೀತಾ ಈ ಎರಡು ಚಿತ್ರಗಳಲ್ಲಿ ಮಾತ್ರ ನಟಿಸಿದ್ದಾರೆ ಹಿಂದಿ ಹಾಗೂ ಮರಾಠಿ ರಂಗಭೂಮಿಯ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಮಾಲ್ಗುಡಿ ಡೇಸ್ನಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಹಿಂದಿ ಹಾಗೂ ಮರಾಠಿ ಸಿನಿಮಾಗಳಲ್ಲೂ ಕೂಡ ಪದ್ಮಾವತಿ ರಾವ್ ಅವರು ಅಭಿನಯಿಸಿದ್ದಾರೆ ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೇ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಹಾಗೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು